ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಪರಿಸರ ಮಾಲಿನ್ಯವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಪರಿಸರ ಮಾಲಿನ್ಯವನ್ನ ಹೇಗೆ ತಡೆಗಟ್ಟಬೇಕು, ಅದಕ್ಕಾಗಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ನಲ್ಲಿ ಕೊಟ್ಟಿರುವಂತಹ ಪ್ರೊವಿಷನ್ಸ್ ಗಳು ಯಾವುವು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ವಾತಾವರಣವನ್ನ ಅಂದ್ರೆ ಪರಿಸರವನ್ನ ರಕ್ಷಣೆ ಮಾಡುವ ಸಲುವಾಗಿ ಮತ್ತು ಅದನ್ನ ಇಂಪ್ರೂವ್ ಮಾಡುವ ಸಲುವಾಗಿ ಭಾರತದಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಕಾಯ್ದೆಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಪರಿಸರ ಮಾಲಿನ್ಯವನ್ನ ಹೇಗೆ ಪ್ರಿವೆಂಟ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಮತ್ತು ಅಬೇಟ್ ಹೇಗೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಬೇರೆ ಬೇರೆ ಪ್ರೊವಿಷನ್ಸ್ ಗಳಿವೆ, ಅವುಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಧ್ಯವಾದಷ್ಟು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅನ್ನ ನಾವು ತಡೆಗಟ್ಟಬಹುದು. ಈ ಆಕ್ಟ್ ನಲ್ಲಿ ಬರುವಂತಹ ಮೊದಲ ಪ್ರೊವಿಷನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಅಂದ್ರೆ PCBs. ಈ ಒಂದು ಕಾಯ್ದೆ, ಈ ಒಂದು ಆಕ್ಟ್ ಸೆಂಟ್ರಲ್ ಮತ್ತು ಸ್ಟೇಟ್ ಲೆವೆಲ್ ನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಈ ಒಂದು ಬೋರ್ಡ್ ಗಳು ಇಂಡಸ್ಟ್ರೀಸ್ ನಿಂದ ಬರುವಂತಹ ಎಮಿಷನ್ಸ್ ಗಳು ಯಾವ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತವೆ. ಯಾವ ಒಂದು ಪೊಲ್ಯೂಟೆಂಟ್ಸ್ ಗಳನ್ನ ಎನ್ವಿರಾನ್ಮೆಂಟ್ ನಲ್ಲಿ ಪರಿಸರದಲ್ಲಿ ಬಿಡಬೇಕು ಅಂತೇಳಿ ಡಿಸೈಡ್ ಮಾಡುತ್ತೆ ಮತ್ತು ಪೊಲ್ಯೂಷನ್ ಲೆವೆಲ್ ಗಳ ಮಾನಿಟರಿಂಗ್ ಮಾಡುವಂತಹ ಕೆಲಸ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಗಳು ಮಾಡುತ್ತವೆ. ಈ ವೇಳೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಗಳು ತಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ದೆ ಆದ್ರೆ ಸಾಧ್ಯವಾದಷ್ಟು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನ ನಾವು ತಡೆಯಬಹುದು. ನೆಕ್ಸ್ಟ್ ಬರುವಂತದ್ದು ರೆಗ್ಯುಲೇಷನ್ ಆಫ್ ಪೊಲ್ಯೂಟಿಂಗ್ ಆಕ್ಟಿವಿಟೀಸ್. ಒಂದು ಕಾಯ್ದೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಸಾಕಷ್ಟು ಅಧಿಕಾರವನ್ನ ಕೊಡುತ್ತೆ. ಈ ಅಧಿಕಾರವನ್ನ ಬಳಸಿಕೊಂಡು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮಾಡುವಂತಹ ಆಕ್ಟಿವಿಟೀಸ್ ಗಳನ್ನ ರೆಗ್ಯುಲೇಟ್ ಮಾಡಬಹುದು ಮತ್ತು ಪ್ರೊಹಿಬಿಟ್ ನಿಷೇಧವನ್ನು ಕೂಡ ಮಾಡಬಹುದು. ಯಾವ ಒಂದು ಇಂಡಸ್ಟ್ರೀಸ್ ಗಳು ಅತಿ ಹೆಚ್ಚು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮಾಡ್ತವೆ, ಯಾವ ಇಂಡಸ್ಟ್ರೀಸ್ ಗಳು ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ ಇನ್ ರೂಲ್ಸ್ ರೆಗ್ಯುಲೇಷನ್ಸ್ ಗಳಿವೆ ಅವುಗಳನ್ನ ಫಾಲೋ ಮಾಡೋದಿಲ್ಲ ಅಂತಹ ಇಂಡಸ್ಟ್ರೀಸ್ ಗಳಿಗೆ ಪರ್ಮಿಟ್ಸ್ ಕೊಡಬಾರದು ಮತ್ತು ಲೈಸೆನ್ಸ್ ಅನ್ನ ಇಶ್ಯೂ ಮಾಡಬಾರದು. ಈ ಒಂದು ಪ್ರೊವಿಷನ್ ಅಂದು ಕೂಡ ಈ ಒಂದು ಆಕ್ಟಿವಿಟಿಯಿಂದ ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಸ್ಟ್ಯಾಂಡರ್ಡ್ಸ್ ಫಾರ್ ಎಮಿಷನ್ ಅಂಡ್ ಡಿಸ್ಚಾರ್ಜ್. ಸೆಂಟ್ರಲ್ ಗವರ್ನಮೆಂಟ್ ನವರು ಈ ಒಂದು ಕಾಯ್ದೆಯ ಸಹಾಯ ಪಡೆದುಕೊಂಡು ಇಂಡಸ್ಟ್ರೀಸ್ ಗಳು ಪರಿಸರದಲ್ಲಿ ಎಮಿಟ್ ಮಾಡುವಂತಹ ಪೊಲ್ಯೂಟೆಂಟ್ಸ್ ಗಳಾಗಿರಬಹುದು, ಪೊಲ್ಯೂಟೆಂಟ್ಸ್ ಗಳ ಸ್ಟ್ಯಾಂಡರ್ಡ್ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತೇಳಿ ಡಿಸೈಡ್ ಮಾಡಬಹುದು. ಸ್ಟ್ಯಾಂಡರ್ಡ್ ಪಾಯಿಂಟ್ ಅನ್ನ ಮೀರಿ ಅತಿ ಹೆಚ್ಚು ಪೊಲ್ಯೂಟೆಂಟ್ಸ್ ಅನ್ನ ಪರಿಸರಕ್ಕೆ ಬಿಡ್ತಾ ಇದ್ರೆ ಅಂತಹ ಇಂಡಸ್ಟ್ರೀಸ್ ಗಳನ್ನ ಮುಚ್ಚುವಂತಹ ಕೆಲಸ ಮಾಡಬೇಕು. ಇಂದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯವನ್ನ ನಾವು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಯಾವುದೇ ಹೊಸ ಪ್ರೊಜೆಕ್ಟ್ಸ್ ಗಳನ್ನ ಇಂಡಸ್ಟ್ರೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದಾಗ ಆ ಇಂಡಸ್ಟ್ರೀಸ್ ಗಳಿಂದ ಆ ಒಂದು ಪ್ರೊಜೆಕ್ಟ್ಸ್ ಗಳಿಂದ ವಾತಾವರಣದ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಅಸೆಸ್ ಮಾಡಿದ ನಂತರ ಒಂದು ವೇಳೆ ಆ ಪ್ರೊಜೆಕ್ಟ್ ಗಳಿಂದ ಜಾಸ್ತಿ ಇಂಪ್ಯಾಕ್ಟ್ ಆದ್ರೆ ಅದಕ್ಕೆ ಪರ್ಮಿಷನ್ ಕೊಡದೇ ಇರೋದು. ಸೊ ಇದರಿಂದ ಏನಾಗುತ್ತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್ ಅಂದ್ರೆ ವಾಯು ಮಾಲಿನ್ಯವನ್ನ ಈ ಒಂದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಇಂದ ಈ ಕಾಯ್ದೆಯ ಪ್ರಯೋಜನಗಳಿಂದ ಇದನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅಂತೇಳಿ ಹೇಳುತ್ತೆ. ಈ ಪ್ರೊವಿಷನ್ ಅಲ್ಲಿ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಯಾವ ರೀತಿ ಆಗಿರಬೇಕು, ಏರ್ ಪೊಲ್ಯೂಷನ್ ಲೆವೆಲ್ಸ್ ಗಳನ್ನ ಮಾನಿಟರ್ ಮಾಡೋದಾಗಿರ್ಬೋದು ಮತ್ತು ವೆಹಿಕಲ್ಸ್ ಗಳಿಂದ ಬರುವಂತಹ ಎಮಿಷನ್, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಗಳಿಂದ ಬರುವಂತಹ ಎಮಿಷನ್ ಅನ್ನ ಯಾವ ರೀತಿಯಾಗಿ ರೆಗ್ಯುಲೇಟ್ ಮಾಡಬೇಕು ಅಂತೇಳಿ ಈ ಪ್ರೊವಿಷನ್ ಹೇಳುತ್ತೆ, ಈ ಒಂದು ಕಾಯ್ದೆಯಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಬರುವಂತದ್ದು ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್. ಈ ಕಾಯ್ದೆಯಲ್ಲಿ ನೀರಿನ ಮಾಲಿನ್ಯವನ್ನ ಜಲಮಾಲಿನ್ಯವನ್ನ ಹೇಗೆ ತಡೆಗಟ್ಟಬಹುದು ಅಂತೇಳಿ ಕೂಡ ಹೇಳಲಾಗಿದೆ. ಈ ಕಾಯ್ದೆ ಪ್ರಕಾರ ಪರಿಸರದಲ್ಲಿನ ಯಾವುದೇ ವಾಟರ್ ಬಾಡೀಸ್ ಗಳು ಆಗಿರ್ಬೋದು, ಅದು ರಿವರ್ ಆಗಿರ್ಬೋದು, ಲೇಕ್ಸ್ ಗಳಾಗಿರ್ಬೋದು, ಅವುಗಳ ಒಂದು ವಾಟರ್ ಕ್ವಾಲಿಟಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟಪ್ ಮಾಡಬೇಕು. ಆ ವಾಟರ್ ಸೋರ್ಸ್ ಗಳಿಗೆ ಬಿಡುವಂತಹ ಪೊಲ್ಯೂಟೆಂಟ್ಸ್ ಗಳು ಏನು ಡಿಸ್ಚಾರ್ಜ್ ಎಮಿಷನ್ಸ್ ಗಳಿವೆ ಅವುಗಳನ್ನ ರೆಗ್ಯುಲೇಟ್ ಮಾಡಬೇಕು. ಈ ವಾಟರ್ ಸೋರ್ಸಸ್ ಗಳನ್ನ ಕನ್ಸರ್ವೇಷನ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು. ಈ ಒಂದು ಆಕ್ಟಿವಿಟೀಸ್ ಗಳನ್ನ ಮಾಡಿದ್ದೇ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ವಾಟರ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಹಜಾರ್ಡಸ್ ಸಬ್ಸ್ಟಾನ್ಸಸ್ ಮ್ಯಾನೇಜ್ಮೆಂಟ್.
ಒಂದು ಕಾಯ್ದೆ ಪ್ರಕಾರ ಹಜಾರ್ಡಸ್ ಸಬ್ಸ್ಟಾನ್ಸಸ್ ಗಳಿರ್ತವೆ, ಅಂದ್ರೆ ಮಾನವನಿಗೆ ಎಫೆಕ್ಟ್ ಮಾಡುವಂತಹ ಡೇಂಜರ್ ಸಬ್ಸ್ಟಾನ್ಸಸ್ ಗಳೇನಿರ್ತವೆ, ಅಪಾಯಕಾರಿ ಸಬ್ಸ್ಟಾನ್ಸಸ್ ಗಳೇನಿರ್ತವೆ, ಅವುಗಳನ್ನ ಹ್ಯಾಂಡ್ಲಿಂಗ್ ಮಾಡೋದಾಗ್ಲಿ, ಸ್ಟೋರೇಜ್ ಮಾಡೋದಾಗ್ಲಿ, ಟ್ರಾನ್ಸ್ಪೋರ್ಟೇಶನ್ ಅಥವಾ ಡಿಸ್ಪೋಸಲ್ ಮಾಡೋದಾಗ್ಲಿ, ಇವುಗಳ ಎಲ್ಲದರ ಮೇಲೆ ರೆಗ್ಯುಲೇಷನ್ ಇರಬೇಕು. ಈ ರೆಗ್ಯುಲೇಷನ್ ಮಾಡೋ ಮುಖಾಂತರ ಸಾಕಷ್ಟು ಪ್ರಮಾಣದಲ್ಲಿ ಎನ್ವೈರನ್ಮೆಂಟಲ್ ಕಂಟಾಮಿನೇಷನ್ ಅನ್ನ ತಡೆಯಬಹುದು. ಹ್ಯೂಮನ್ ಹೆಲ್ತ್, ಮಾನವನ ಒಂದು ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳನ್ನು ಕೂಡ ನಾವು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಫಂಡ್. ಈ ಒಂದು ಫಂಡ್ ಅನ್ನ ಮಾಡಿಕೊಂಡು ಎನ್ವಿರಾನ್ಮೆಂಟಲ್ ಪರಿಸರದ ಒಂದು ಪ್ರೊಟೆಕ್ಷನ್ ಮತ್ತು ಅದರ ಕನ್ಸರ್ವೇಷನ್ ಮತ್ತು ಅದರ ರಿಸ್ಟೋರೇಷನ್ ಗೆ ಆ ಹಣವನ್ನ ಬಳಸಬೇಕು. ಈ ಒಂದು ಫಂಡ್ ಅನ್ನ ಗವರ್ನಮೆಂಟ್ ಇಂದ, ಇಂಡಸ್ಟ್ರೀಸ್ ಗಳಿಂದ ಮತ್ತು ಬೇರೆ ಬೇರೆ ಸೋರ್ಸ್ ಗಳಿಂದ ಈ ಫಂಡ್ ಅನ್ನ ಮಾಡಿಕೊಂಡು ಅದಕ್ಕೆ ಈ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಲು ಈ ಫಂಡ್ ಅನ್ನ ಬಳಸಬೇಕು. ಈ ಫಂಡ್ ಅನ್ನ ಒಂದು ರೀತಿಯಲ್ಲಿ ಪರಿಸರ ಮಾಲಿನ್ಯ ತಡೆಗಟ್ಟುವಲ್ಲಿ ಬಳಸಿದ್ದೆ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಪೆನಾಲ್ಟೀಸ್ ಅಂಡ್ ಅಫೆನ್ಸಸ್. ಒಂದು ವೇಳೆ ಇಂಡಸ್ಟ್ರೀಸ್ಗಳು, ಇಂಡಿವಿಜುವಲ್ಸ್ಗಳು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಡೆದುಕೊಳ್ಳದೆ ಹೋದಲ್ಲಿ ಇಂಡಸ್ಟ್ರೀಸ್ಗಳಿಗೆ ಆ ಇಂಡಿವಿಜುವಲ್ಸ್ಗಳಿಗೆ ಪನಿಷ್ಮೆಂಟ್ ಅನ್ನ ಕೊಡಬೇಕು. ಅದು ಫೈನ್ಸ್ ಆಗಿರ್ಬೋದು ಅಥವಾ ಇಂಪ್ರಿಸನ್ಮೆಂಟ್ ಆಗಿರ್ಬೋದು. ಇದರಂದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಬರುವಂತದ್ದು ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂಡ್ ಅವೇರ್ನೆಸ್. ಪರಿಸರ ಮಾಲಿನ್ಯವನ್ನ ಹೇಗೆ ತಡೆಗಟ್ಟಬೇಕು, ಪರಿಸರ ಮಾಲಿನ್ಯ ಅಂದ್ರೆ ಏನು, ಇದರಿಂದ ಆಗುವಂತಹ ಪರಿಣಾಮಗಳೇನು ಎನ್ನುವುದನ್ನ ಜನಸಾಮಾನ್ಯರಿಗೆ ತಿಳಿಸಬೇಕು, ಅದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು. ಮತ್ತು ಈ ಒಂದು ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವಲ್ಲಿ ಎಲ್ಲಾ ಒಂದು ಮನುಷ್ಯರು, ಮಾನವರು ಪಾರ್ಟಿಸಿಪೇಟ್ ಮಾಡಬೇಕು. ಮಾಡೋದ್ರಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬಹುದು. ಸೊ ಸ್ನೇಹಿತರೆ, ಈ ಎಲ್ಲ ಪ್ರೊವಿಷನ್ಗಳನ್ನು ನಾವು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ನಲ್ಲಿ ನೋಡಬಹುದು. ಈ ಪ್ರೊವಿಷನ್ಗಳನ್ನು ಬಳಸಿಕೊಂಡು ನಾವು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅನ್ನು ತಡೆಯಬಹುದು. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.